ವೆಲ್ಕಮ್ ಆನ್ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತಗೊಳ್ಳೋಣ ಆ್ಯಂಡ್ ಗುಡ್ ದಟ್ ಯು ಆರ್ ಆಲ್ ಫಾಲೋಯಿಂಗ್ ಅಪ್ ಅವರ್ ವೀಡಿಯೋಸ್ ನಮ್ಮದು ಕ್ಲಾಸ್ ನಂಬರ್ ಹಾಕ್ತಾ ಇದ್ದೀವಿ ಬಟ್ ಬೇರೆ ಪ್ರಯತ್ನಗಳನ್ನ ನೀವೇನು ಸಜೆಸ್ಟ್ ಮಾಡ್ತಾ ಇದ್ದೀರಾ ವಿ ಆರ್ ಇನ್ ದ ಪ್ರಾಸೆಸ್ ಬಟ್ ಇಟ್ ಟೇಕ್ಸ್ ಅನ್ ಟೈಮ್ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅಂತ ನೋಡೋಣ ಆ್ಯಸ್ ಯು ನೋ ಇದು ನಮ್ಮದು ನಮ್ಮ ವಿಜಯಪಥ ಮತ್ತು ಟೆಲಿಗ್ರಾಮ್ ಆ್ಯಪಲ್ಲಿ ಇರುತ್ತೆ ಓಕೆ ಟುಡೇ ವಿ ಹ್ಯಾವ್ ಗಾಟ್ ವಾಟ್ ಯು ಕಾಲ್ ಆ್ಯಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿ ಈಗ ಟೈಪ್ಸ್ ಆಫ್ ಸೆಂಟೆನ್ಸಸ್ ದ ಟುಡೇಸ್ ಟಾಪಿಕ್ ಆನ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಇದು ಬಹಳ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತೀವಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನೋವಾಗ ವಾಟ್ ಈಸ್ ಅ ಸೆಂಟೆನ್ಸ್ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಸೆಂಟೆನ್ಸ್ ಅಂದರೆ ವಾಕ್ಯ ವಾಕ್ಯ ಅಂತ ಏನು ಎನಿ ಗ್ರೂಪ್ ಆಫ್ ವರ್ಡ್ಸ್ ಸುಮ್ಮನೆ ಹಾಗೆ ಹಾಕಿಬಿಟ್ರೆ ಅದು ವಾಕ್ಯ ಅಂತ ಅನ್ಸ್ಕೊಳ್ಳುತ್ತಾ ಅಥವಾ ವಾಕ್ಯಕ್ಕೆ ಕೆಲವೊಂದು ಫೀಚರ್ ಕೆಲವೊಂದು ಕ್ವಾಲಿಟೀಸ್ ಈ ಥರ ಇದ್ದರೆ ಅದು ವಾಕ್ಯ ಅನ್ಸ್ಕೊಳ್ಳತ್ತಾ ಅಂಥ ವಾಕ್ಯಗಳಲ್ಲಿ ಎಷ್ಟು ಥರ ಇದೆ ಅಂತ ನೋಡೋಣ ಓಕೆ ಸೆಂಟೆನ್ಸ್ ಏನು ಅಂತ ಅಂದರೆ ಸೆಂಟೆನ್ಸ್ ಈಸ್ ಅ ಕಲೆಕ್ಷನ್ ಆಫ್ ವರ್ಡ್ಸ್ ದಟ್ ಮೇಕ್ಸ್ ಕಂಪ್ಲೀಟ್ ಲಾಜಿಕ್ ಈಗ ಒಂದು ವಾಕ್ಯ ಅಂತ ಹೇಳಿದ್ರೆ ಅದು ಒಂದು ಅರ್ಥ ಕೊಡೋ ತ ಕೊಡೋ ಅಂತಹ ಒಂದು ಕಲೆಕ್ಷನ್ Of words, or group of words. ಯ ಎಲ್ಲಿ ಒಂದು ಪದಗಳ ಗುಂಪು ಅರ್ಥವನ್ನು ಕೊಡುತ್ತೆ ಅದನ್ನು ಒಂದು ವಾಕ್ಯ ಅಂತ ಹೇಳ್ತೀವಿ ಅಲ್ಲಿ ಅರ್ಥ ಕೊಡಬೇಕು ಅಂತ ಹೇಳಿದ್ರೆ ಆ ಪದಗಳು ಕರೆಕ್ಟಾಗಿ ಅರೇಂಜ್ ಆಗಿದ್ದರೆ ಮಾತ್ರ ಅದು ಅರ್ಥಪೂರ್ಣವಾಗಿ ಇರುತ್ತೆ ಸುಮ್ಮನೆ ಜಸ್ಟ್ ಯು ಪುಟ್ ಸಮ್ ವರ್ಡ್ಸ್ ಅಥವಾ ಡ್ರಾಪ್ ಸಮ್ ವರ್ಡ್ಸ್ ಆ್ಯಂಡ್ ಕಾಲಿಟ್ ಅ ಸೆಂಟೆನ್ಸ್ ಅಂತಂದರೆ ಆಗೋದಿಲ್ಲ ಸೊ ಅಲ್ಲಿ ಆ ಪದಗಳ ಮಧ್ಯೆ ಒಂದು ಅರ್ಥ ಇರಬೇಕು ಅನ್ ಅದು ಲಾಜಿಕ್ ಕೊಡಬೇಕು ಆಗ ಅದನ್ನು ವಾಕ್ಯ ಅಂತ ಹೇಳ್ತೀವಿ ಆ್ಯಂಡ್ ಅನದರ್ ಫೀಚರ್ ಏನು ಅಂತ andre ಕನ್ನಡದಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅಂತಿಲ್ಲ ಸಣ್ಣ ಸಣ್ಣಾಕ್ಷರ ಅಂತ ಹೇಳ್ತಾರೆ ಆದರೆ ಇಂಗ್ಲೀಷಲ್ಲಿ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಅಂತ ಇರುತ್ತೆ ಎನಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಓಕೆ ಅದು ನೆನ್ಪಲ್ಲಿಟ್ಕೊಳ್ಬೇಕು ನೀವು ವಾಕ್ಯನ ಶುರು ಮಾಡಬೇಕು ಅಂತ ಹೇಳಿದ್ರೆ ಇಟ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಕನ್ಕ್ಲೂಡ್ಸ್ ವಿತ್ ಅ ಫುಲ್ ಸ್ಟಾಪ್ ಅಂದರೆ ಈಗ ಸ್ಟಾರ್ಟಿಂಗ್ ಬ ನಾನು ಬರೆಯೋಕ್ಕೆ ಶುರು ಮಾಡಿ ಕೊನೆಯವರೆಗೂ ಏನು ಫುಲ್ ಸ್ಟಾಪ್ ಕಾಮ ಇಲ್ಲದೆ ಇರ್ತೀನಿ ಅಂತಂದರೆ ಅದು ವಾಕ್ಯ ಅನ್ಸ್ಕೊಳ್ಳಲ್ಲ ಒಂದು ಥಾಟ್ ಆದಮೇಲೆ ಒಂದು ಸಿ ಸೆಂಟೆನ್ಸ್ ಅಂತ ಅಂದರೆ ಅಲ್ಲಿ ಒಂದು ಕ್ಯಾಪಿಟಲ್ ಲೆಟರಿಂದ ಶುರು ಮಾಡಿ ಒಂದು ಫುಲ್ ಸ್ಟಾಪ್ ಇರಲೇಬೇಕು ಪೂರ್ಣ ವಿರಾಮ ಅಂತ ಹೇಳ್ತೀವಿ ಅಲ್ಲಿಗೆ ಒಂದು ಸಣ್ಣದಾದ ಒಂದು ಕ್ಲೀನ್ ಆದ ಒಂದು ಅರ್ಥ ಆ ವಾಕ್ಯ ಕೊಡತ್ತೆ ಅಂತ ಹೇಳಿ ನಾವು ದೊಡ್ಡ ದೊಡ್ಡ ಸೆಂಟೆನ್ಸ್ ಮಾಡಿದ್ರೆ ಅರ್ಥ ಕೆಡತ್ತೆ ಹಾಗಾಗಿ ಆ ಸೆಂಟೆನ್ಸ್ ವಿಲ್ ಬಿಗಿನ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಎಂಡ್ಸ್ ಇನ್ ಅ ಫುಲ್ ಸ್ಟಾಪ್ ಅಂತ ಹೇಳಿ ಸೊ ಆ ಫುಲ್ ಸ್ಟಾಪ್ ಬಹಳ ಇಂಪಾರ್ಟೆಂಟ್ ಆ ಸೆಂಟೆನ್ಸ್ ಕ್ಯಾನ್ ಬಿ ಇದರ್ ಅ ಸ್ಟೇಟ್ ಕ್ವೆರಿ ಆ್ಯನ್ ಎಕ್ಸ್ಕ್ಲಮೇಷನ್ ಆರ್ ಅ ಕಮ್ಯಾಂಡ್ ಅಂತ ಹೇಳಿದ್ರೆ ಈಗ ವಾಕ್ಯ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಸುಮ್ಮನೆ ಅದೊಂಥರ ಡಿಕ್ಲೆರೇಟಿವ್ ಆಗಿ ನನ್ನ ಹೆಸರು ಇದು ಅಂತ ಹೇಳ್ತೀವಲ್ಲ ಅಷ್ಟೇ ವಾಕ್ಯ ಅಂತ ಅಂದ್ಕೊಳ್ತೀವಿ ಇಲ್ಲ ನಿನ್ನ ಹೆಸರು ಏನು ಅಂತ ಹೇಳಿದ್ರೆ ಅದು ಕ್ವೆಶನ್ನೇ ಆದರೆ ಆ ಕ್ವಶನ್ ಸಹ ಒಂದು ವಾಕ್ಯ ಓಕೆ ಹಾಗಾಗಿ ಸೆಂಟೆನ್ಸ್ ಟೈಪ್ಸಲ್ಲಿ ನಾಲ್ಕು ಥರ ಇರುತ್ತೆ ಅದೊಂದು ಜನರಲ್ ಸ್ಟೇಟ್ಮೆಂಟ್ ಆಗಾದ್ರೂ ಇರ್ಬೋದು ಸ್ಟೇಟ್ಮೆಂಟ್ ಅಂತ ಅಂದ್ರೆ ಏನು ಯಾವುದೋ ಒಂದು ಹೇಳಿಕೆ ಕೆ ಅಂತ ಹೇಳಿ ಅದು ಸ್ಟೇಟ್ಮೆಂಟ್ ನನಗೆ ಇದು ಇಷ್ಟ ಇವರಲ್ಲಿ ಬರ್ತಿದ್ದಾರೆ ನಾಳೆ ಅಲ್ಲಿಗೆ ಹೋಗೋಣ ಇಷ್ಟು ಇನ್ಫಾರ್ಮೇಷನ್ ಕೊಡೋ ಅಂತಹದ್ದನ್ನ ನಾವು ಸ್ಟೇಟ್ಮೆಂಟ್ ಅಂತ ಕೇಳ್ತೀವಿ ಕ್ವೇರಿ ಅಂತ ಅಂದರೆ ಕ್ವೇರಿ ಮೀನ್ಸ್ ಸಮ್ಥಿಂಗ್ ಲೈಕ್ ಆನ್ ಇಂಟರೋಗ್ಯ ಇಂಟ್ರೋಗೇಶನ್ ಅಂದರೆ ನೀವು ಪೊಲೀಸ್ ಇಂಟ್ರೋಗೇಶನ್ ಅನ್ಕೋಬೇಡಿ ಇಂಟ್ರೋಗೇಶನ್ ಮೀನ್ಸ್ ಅ ಕ್ವೆಶ್ಚನ್ ಅಂತ ಹೇಳಿ ಸೊ ವಾಟ್ ಈಸ್ ಯುವರ್ ನೇಮ್ ವೇರ್ ಆರ್ ಯು ಗೋಯಿಂಗ್ ಹೌ ಆರ್ ಯು ಡಿಡ್ ಯು ಹ್ಯಾವ್ ಯುವರ್ ಡಿನ್ನರ್ ಇದೆಲ್ಲನೂ ಸಹ ಕ್ವೆಶನ್ಸ್ ಓಕೆ ಎಕ್ಸ್ಕ್ಲಮೇಷನ್ ಅಂದರೆ ಆಶ್ಚರ್ಯ ಸೂಚಕ ಆಶ್ಚರ್ಯ ಅಂತ ಅಂದರೆ ಏನೂ ಆಗದೆ ಇರೋದು ಆಗ್ಬಿಟ್ಟಿದೆ ಮಾತ್ರ ಅಲ್ಲ ಅಲ್ಲಿ ವಿಶ್ ಇರ್ಬೋದು ಫಾರ್ ಎಕ್ಸಾಂಪಲ್ ನನಗೆ ಇವತ್ತು ಕಾಫಿ ಕುಡಿಬೇಕು ಅನಿಸ್ತಿದೆ ಈ ಹೊತ್ತಲ್ಲಿ ಅದು ವಿಶ್ ಓಕೆ ಅಯ್ಯೋ ಈ ಥರ ಆಗೋಗ್ಬಿಡ್ತಲ್ಲ ಒಂದು ದುಃಖ

ರಿಕ್ವೆಸ್ಟ್ ಬರೋ ಥರ ಸಜೆಶನ್ ಬರೋ ಥರ ಈ ಥರ ಇತ್ತು ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಹಾಗಾಗಿ ಇಲ್ಲಿ ಸುಮಾರು ಇಷ್ಟು ನೀವು ನೆನ್ಪಿಟ್ಕೊಳ್ಳಿ ವಾಟ್ ಈಸ್ ಅ ಸೆಂಟೆನ್ಸ್ ಅನ್ನೋದರಲ್ಲಿ ಇನ್ನು ಟೈಪ್ಸ್ ಆಫ್ ಸೆಂಟೆನ್ಸಸ್ನ ಹೇಳಿದಾಗೆ ಒನ್ ಅದು ಟೆಕ್ನಿಕಲ್ ಟರ್ಮ್ಸ್ ಒಂದಿರತ್ತೆ ಬಟ್ ಅ ಸ್ಟೇಟ್ಮೆಂಟ್ ಅ ಕ್ವೈರಿ ಆ್ಯನ್ ಎಕ್ಸ್ಪ್ಲೇಷನ್ ಆರ್ ಅ ಕಮ್ಯಾಂಡ್ ಆರ್ ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸ್ ನಾಲ್ಕು ಥರದ ಬೇಸಿಕ್ ಅಂದರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಲ್ಲಿ ಯು ಹ್ಯಾವ್ ಮೆನಿ ಆದರೆ ಈಗ ಒಂದು ಭಾಗ ಒಂದು ಟೂ ಕ್ಯಾಟಗರೀಸ್ ಇರುತ್ತೆ ಟೈಪ್ಸ್ ಆಫ್ ಸೆಂಟೆನ್ಸಸಲ್ಲೇ ಒಂದು ಇವಾಗ ಮಾಡ್ತಾ ಇರೋದು ಇನ್ನೊಂದು ಇನ್ನೊಂದು ಕ್ಲಾಸಲ್ಲಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಇಟ್ ಟು ಯು ಇವತ್ತಿನ ಟೈಪ್ಸ್ ಆಫ್ ಅಲ್ಲಿ ಯು ಆರ್ ಲುಕಿಂಗ್ ಅಟ್ ಫೋರ್ ಮೇನ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಓಕೆ ಯಾವುದು ಅಂತ ನೋಡೋಣ ಸೊ ಫೋರ್ ಬೇಸಿಕ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆರ್ ಇನ್ ಇಂಗ್ಲೀಷ್ ಯಾವುದು ಅಂತ ಅಂದರೆ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಇಂಪರೇಟಿವ್ ಇಂಟರಾಗೇಟಿವ್ ಎಕ್ಸ್ಕ್ಲಮೇಟರಿ ಈಗ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ ಹಾಗೆ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಅಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಅಂದ್ರೇನು ಒಂದು ಪ್ಲೇನ್ ಸೆಂಟೆನ್ಸ್ ನಾ ಹೋಗ್ತೀನಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಏನು ಭಾವನೆಗಳ ಭಾವನೆಗಳಿದ್ರೂ ಅದು ಪ್ಲೇನ್ ಸ್ಟೇಟ್ಮೆಂಟ್ ಆಗೇ ಇರುತ್ತೆ ತುಂಬ ಒಂಥರ ಎಲ್ಲೋ ಒಂಥರ ಹೈಲೈಟ್ ಆಗೋ ಥರ ಏನಿಲ್ಲ ಪ್ಲೈನ್ ಸ್ಟೇಟ್ಮೆಂಟ್ಸ್ ಟುಮೋರೋ ಹೀಸ್ ಗೋಯಿಂಗ್ ಟು ಬ್ಯಾಂಗ್ಲೋರ್ ಡೇ ಆಫ್ಟರ್ ಟುಮೋ ಶಿ ಈಸ್ ಕಮಿಂಗ್ ಟು ಡೆಲ್ಲಿ ಈ ಥರ ಒಂದು ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಡಿಕ್ಲೆರೇಟಿವ್ ಅನೌನ್ಸ್ ಮಾಡೋ ಥರ ಅಸರ್ಟಿವ್ ಅಷ್ಟೇ ಅನೌನ್ಸ್ ಮಾಡೋ ಥರ ಇಂಪರೇಟಿವ್ ಅಂತ ಹೇಳಿದ್ರೆ ಅಲ್ಲಿ ಆ ಮೂಡ್ ಮತ್ತು ಟೋನನ್ನು ನೋಡಿಕೊಂಡು ಆ ಸೆಂಟೆನ್ಸನ್ನು ಅರ್ಥ ನಾವು ಮಾಡ್ಕೋಬೇಕು ಅಂದರೆ ಆ ಟೋನಲ್ಲೇ ಇಟ್ ಈಸ್ ಇಂಪರೇಟಿವ್ ಅಂದರೆ ಇಟ್ ಈಸ್ ಇಂಪ್ಲಾಯ್ಡ್ ಅಂತ ಹೇಳಿ ಅದರಲ್ಲೇ ಅಡಕವಾಗಿದೆ ಎಕ್ಸಾಂಪಲ್ ಆ ಟೋನ್ ಆಫ್ ರಿಕ್ವೆಸ್ಟ್ ಇರ್ಬೋದು ಪ್ಲೀಸ್ ಅಂತ ಇದ್ರೆ ರಿಕ್ವೆಸ್ಟ್ ಆಗುತ್ತೆ ಆಮೇಲೆ ಅ ಟೋನ್ ಕಮ್ಯಾಂಡ್ ಐ ಶಟ್ ದ ಡೋರ್ ಅಂತ ಹೇಳಿದಾಗ ಅದು ಕಮ್ಯಾಂಡ್ ಆಗ್ಬೋದು ವಿಶ್ ಆಗ್ಬೋದು ಈ ಥರ ಅಲ್ಲಿ ಆ ಟೋನ್ ಆ ಸೆಂಟೆನ್ಸಿನ ಮೂಡ್ ಅಥವಾ ಆ ಧ ಆ ಧೋರಣೆಯನ್ನು ನೋಡಿ ಆ ಧ್ವನಿಯನ್ನು ನೋಡ್ಕೊಳ್ಳಿ ನೀವು ಯಾವ ಥರ ಅದು ಧಾಟಿ ಇದೆ ಅಂತ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ಇಂಪರೇಟಿವ್ ಅಂತ ಹೇಳಿ ಇಂಟರಾಗೆಟಿವ್ ಅಂತ ಹೇಳಿದ್ರೆ ಕ್ವೆಶನ್ ಕ್ವೆಶ್ಚನ್ಗೆ ಮೇಯ್ನಾಗಿ ದೇರ್ ಆರ್ ಕ್ವಶನ್ ವರ್ಡ್ಸ್ ಅಂತಲೇ ಇದೆ ಈಗ ಒಂದು ವಾಕ್ಯನ ಕ್ವೆಶ್ಚನ್ ಮಾಡಬೇಕು ಅಂದರೆ ಅಲ್ಲಿ ಆ ಕ್ವೆಶ್ಚನ್ ಪದಗಳು ಇರಬೇಕು ಯಾವ್ದಾವ್ದು ಫಾರ್ ಎಕ್ಸಾಂಪಲ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತ ಹೇಳ್ತೇವೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತ ಅಂದರೆ ಯಾವ್ದ್ಯಾವುದು ಹೂ ಅಂದರೆ ಯಾರು ಓಕೆ ದೆನ್ ವಾಟ್ ಅನ್ನೋದಿದೆ ವಾಟ್ ಏನು ಆಯಿತಾ ಆ್ಯಂಡ್ ದೆನ್ ವೈ ದೆನ್ ವೇರ್ ಎಲ್ಲಿ ಆಯಿತಾ ಆ್ಯಂಡ್ ಹೌ ಹೇಗೆ ಹೌ ಹೇಗೆ ಡಬ್ಲ್ಯೂ ಎಚ್ ಅಂದರೆ ಇಲ್ಲಿ ಡಬ್ಲ್ಯೂ ಇದೆ ಇಲ್ಲಿ ಎಚ್ ಇದೆ ಹಾಗಾಗಿ ಇದು ಫೈವ್ ಟೈಪ್ಸ್ ಆಫ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತ ನಾವು ಹೇಳ್ತೇವೆ ಯಾಕೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂದರೆ ಇವು ಡೈರೆಕ್ಟ್ ಕ್ವೆಶನ್ಸ್ ಡೈರೆಕ್ಟ್ ಅಂತ ಅಂದ್ರೇನು ಅಂದರೆ ಇದನ್ನು ಕೇಳಿದಾಗ ಡೈರೆಕ್ಟ್ ಆನ್ಸರ್ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದ್ರೆ ನೀವು ಅಲ್ಲಿ ಇಲ್ಲಿ ನೋಡೋಂಗಿಲ್ಲ ಡೈರೆಕ್ಟಾಗಿ ಆನ್ಸರ್ ಬಂದೇ ಬರುತ್ತೆ ವಿಚ್ ಕ್ಲಾಸ್ ಆರ್ ಯು ಸ್ಟಡಿಯಿಂಗ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಡೈರೆಕ್ಟ್ ಕೇಳ್ತಾ ಇದ್ದೀನಿ ಅಲ್ವಾ ಅಲ್ಲಿ ನೀನು ಮಾಡಬಹುದಾ ಇಲ್ವಾ ಓದ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಎರಡೆರಡು ಆನ್ಸರ್ ಬರೋ ಥರ ಇಲ್ಲ ಒಂದೇ ಆನ್ಸರ್ ಬರೋ ಥರ ಇರೋವಂಥದನ್ನ ವಿ ಕಾಲ್ ಇಟ್ ಆಸ್ ಅ ಡಬ್ಲ್ಯೂ ಎಚ್ ಕ್ವಶನ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಓಕೆ ಹಾಗಾಗಿ ಇದನ್ನು ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂತ ನಾವು ಹೇಳ್ತೇವೆ ಓಕೆ ನಾವು ಇದನ್ನು ನಾವು ನೋಡ್ತಾ ಹೋಗೋಣ ಇಂಟರೋಗೆಟಿವ್ ಅನ್ನೋವಾಗ ಕ್ವಶನ್ಸ್ ಅಂತ ಹೇಳ್ತೇವೆ ಸೊ ಇಲ್ಲಿ ಎಲ್ಲಿ ಈ ಡಬ್ಲ್ಯೂ ಎಚ್ ಕ್ವಶನ್ಸ್ ಇರುತ್ತೋ ಅಲ್ಲಿ ನಾವು ಅದನ್ನು ಡಬ್ಲ್ಯೂ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ ದೇರ್ ಫೋರ್ ನೆನ್ಪಿಟ್ಕೊಳ್ಳಿ ಈ ಥರ ಕ್ವೆಶ್ಚನ್ಸ್ ಬಂದಾಗ ಅದು ಕ್ವಶನ್ ಹಾಗಾಗಿ ಅದು ಸೆಂಟೆನ್ಸ್ ಅಲ್ಲ ಅಂತ ಅಲ್ಲ ಓಕೆ ಯಾಕೆ ಅಂತಂದರೆ ಆ ಸೆಂಟೆನ್ಸಿನ ಈವನ್ ಇಂಟರಾಗೇಷನ್ ಅಥವಾ ಒಂದು ಕ್ವಶನ್ ಸಹ ಸೆಂಟೆನ್ಸ್ ಅಂತಲೇ ಕನ್ಸಿಡರ್ ಆಗತ್ತೆ ಎಕ್ಸ್ಕ್ಲಮೇಟರಿ ಅಂತ ಹೇಳಿದ್ರೆ सड़न एमोशन अथवा एक्सप्रेस ओके भावने अभिव्यक्त सडन एमोशन और एक्सप्रेस अ ಹಾಗಾಗಿ ಇದು ಸೆಂಟೆನ್ಸ್ ಆದಮೇಲೆ ಆಶ್ಚರ್ಯ ಸೂಚಕ ಬಂದೇ ಬರುತ್ತೆ ಆ ಸೆಂಟೆನ್ಸ್ ಆದಮೇಲೆ ಇಷ್ಟು ನಾವು ಬೇಸಿಕ್ಕಾಗಿ ನೆನ್ಪಿಟ್ಕೊಂಡ್ರೆ ಆ ಎಕ್ಸಸೈಸ್ ಕ್ವೆಶನ್ಸ್ ಬರೋವಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಅಸರ್ಟಿವಾ ಇದು ಇಂಪರೇಟಿವಾ ಇದು ಇಂಟ್ರೋಗೇಟಿವಾ ಅಥವಾ ಎಕ್ಸ್ಲೆಮೇಟ್ರಿನ ಅಂತ ನಮಗೆ ಗೊತ್ತಾಗತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ನೀವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಯಾವುದು ಡಬ್ಲ್ಯೂ ಎಚ್ ಕ್ವೆಶನ್ಸ್ ಆಮೇಲೆ ಯಾವುದು ಅಸರ್ಟಿವ್ ಇಂಪರೇಟಿವ್ ಎಕ್ಸ್ಲೆಮೇಟ್ರಿ ಫೋರ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಯಾವುದು ಅಂತ ಹೇಳಿದರೆ ಕಣ್ಮುಚ್ಕೊಂಡು ನೀವು ಹೇಳೋ ಥರ ಇರಬೇಕು ನಿಮಗೆ ಓಕೆ ನಾ ಒಂದೊಂದಕ್ಕೂ ಅರ್ಥ ನೋಡೋಣ ಅಸರ್ಟಿವ್ ಅಂದರೆ ಏನು ಮಿಕ್ಕಿದ್ದ ಎಲ್ಲ ಟೈಪ್ಸ್ ಆಫ್ ಸೆಂಟೆನ್ಸಿನ ಡೆಫಿನಿಷನ್ ನೋಡೋಣ ಡಿಕ್ಲೇರೇಟಿವ್ ಸೆಂಟೆನ್ಸ್ ಮಿಯರ್ಲಿ ಮೇಕ್ಸ್ ಅ ಸ್ಟೇಟ್ಮೆಂಟ್ ನೋಡಿ ಡಿಕ್ಲೇರೇಟಿವ್ ಅಥವಾ ಅಸರ್ಟಿವ್ ಎರಡೂ ಒಂದೇನೇ ಅದು ಒಂದು ವಾಕ್ಯ ಹೇಳುತ್ತೆ ಹೇಳಿಕೆ ಅಷ್ಟೇ ಸ್ಟೇಟ್ಮೆಂಟ್ ಅದು ನೆಗೆಟಿವ್ ಪಾಸಿಟಿವ್ ಯಾವುದಾದ್ರೂ ಇರ್ಬೋದು ಫಾರ್ ಎಕ್ಸಾಂಪಲ್ ಹೀ ಲೈಕ್ಸ್ ಟೀ ಇದು ಡಿಕ್ಲೇರೇಟಿವ್ ಓಕೆನಾ ಅವನಿಗೆ ಟೀ ಇಷ್ಟ ಇನ್ನೊಂದು ಹೀ ಡಸ್ ನಾಟ್ ಲೈಕ್ ಟೀ ಅವನಿಗೆ ಟೀ ಅಂದರೆ ಇಷ್ಟ ಇಲ್ಲ ಇದು ಸ್ಟೇಟ್ಮೆಂಟೇನೆ ಹೀ ಡಸ್ ನಾಟ್ ಲೈಕ್ ಟೀ ಇದು ಪಾಸಿಟಿವ್ ಬಿಕಾಸ್ ಅಲ್ಲಿ ನೆಗೆಟಿವ್ ವರ್ಡ್ಸ್ ಇಲ್ಲ ಇದು ನೆಗೆಟಿವ್ ಯಾಕೆಂದರೆ ನಾಟ್ ಅನ್ನೋದಿದೆ ಆದರೆ ಎರಡೂ ಸಹ ವಿ ಕಾಲ್ ಇಟ್ ಆ್ಯಸ್ ಅ ಸ್ಟೇಟ್ಮೆಂಟ್ ಓನ್ಲಿ ಅವ್ನಿಗೆ ಇಷ್ಟ ಅವ್ನಿಗೆ ಇಷ್ಟ ಇಲ್ಲ ಎರಡೂ ಸ್ಟೇಟ್ಮೆಂಟೇ ಆಮೇಲೆ ಅದು ಪಾಸಿಟಿವ್ ಇದು ನೆಗೆಟಿವ್ ಅಷ್ಟೇ ಡಿಫ್ರೆನ್ಸು ನೆಕ್ಸ್ಟ್ ಒನ್ ಇಂಪರೇಟಿವ್ ಸೆಂಟೆನ್ಸಲ್ಲಿ ಇಟ್ ಎಕ್ಸ್ಪ್ರೆಸ್ ಎಸ್ ಅ ಕಮ್ಯಾಂಡ್ ಆರ್ಡರ್ ಆರ್ ಅ ರಿಕ್ವೆಸ್ಟ್ ಫಾರ್ ಎಕ್ಸಾಂಪಲ್ ಕ್ಲೋಸ್ ದ ಡೋರ್ ಆ ಟೋನ್ ನೋಡ್ಕೊಳ್ಳಿ ಕ್ಲೋಸ್ ದ ಡೋರ್ ಅಂದರೆ ಬಾಗಿಲು ಮುಚ್ಚು ಅಂತ ಹೇಳಿ ದಯವಿಟ್ಟು ಬಾಗಿಲು ಮುಚ್ಚುತ್ತೀರಾ ರಿಕ್ವೆಸ್ಟ್ ಓಕೆ ಗೋ ಟು ಹೆಲ್ ಅಂತ ಹೇಳೋದು ಆರ್ಡರ್ ಥರ ಓಕೆ ಆರ್ ಗೆಟ್ ಔಟ್ ಆಫ್ ಹಿಯರ್ ಅನ್ನೋದು ಆರ್ಡರ್ ಹಾಗಾಗಿ ಅಲ್ಲಿ ಕಮ್ಯಾಂಡ್ ಆರ್ಡರ್ ರಿಕ್ವೆಸ್ಟ್ ಸಜೆಶನ್ ಓಕೆ ಇವೆಲ್ಲವೂ ಸಹ ಇಂಪರೇಟಿವ್ ಆ ಟೋನನ್ನು ನೋಡ್ಕೊಳ್ಬೇಕು ನೆಕ್ಸ್ಟ್ ಒನ್ ದ ಇಂಟರಾಗೇಟಿವ್ ಸೆಂಟೆನ್ಸ್ ಆಸ್ಕ್ಸ್ ಅ ಕ್ವೆಶನ್ ದೇರ್ ಫೋರ್ ಇಲ್ಲಿ ಟೂ ಟೈಪ್ಸ್ ಆಫ್ ಕ್ವೆಶನ್ಸ್ ಯಾವುದು ಅಂದರೆ ಒಂದು ಡಬ್ಲ್ಯೂ ಎಚ್ ಕ್ವಶನ್ಸು ಇನ್ನೊಂದು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಹೇಳಿದ್ರೆ ಅಲ್ಲಿ ನಾನು ಏನು ಕ್ವೆಶನ್ ಕೇಳ್ತೀನಿ ಅದಕ್ಕೆ ಎಸ್ ಅಂತಾನು ಆನ್ಸರ್ ಇರ್ಬೋದು ನೋ ಅಂತಾನು ಆನ್ಸರ್ ಇರ್ಬೋದು ಫಾರ್ ಎಕ್ಸಾಂಪಲ್ ಈಗ ಡಿಡ್ ಯು ಗೋ ಟು ಅ ಮೂವಿ ಎಷ್ಟಡೆ ನೀನು ನೆನ್ನೆ ಮೂವಿಗೆ ಹೋದಿಯಾ ಅಂತ ಕೇಳೋವಾಗ ಹೌದು ಅಥವಾ ಇಲ್ಲ ಅಂತ ಎರಡು ಥರ ಆನ್ಸರ್ ಬರುತ್ತೆ ಹಾಗಾಗಿ ಅದು ಡೈರೆಕ್ಟ್ ಅಲ್ಲವಾ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದರೆ ಹೌದು ಅಥವಾ ಇಲ್ಲ ಬರೋಲ್ಲ ಅಲ್ಲಿ ಹೆಸರು ಹೇಳಲೇಬೇಕು ಅದು ಡೈರೆಕ್ಟ್ ಡೈರೆಕ್ಟಾಗಿ ಆದರೆ ಇಫ್ ಯು ಸೇ ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಹೇಳಿದ್ರೆ ಅಲ್ಲಿ ಮೋಡಲ್ಸ್ ಯೂಸ್ ಮಾಡ್ತೀವಿ ಕ್ಯಾನ್ ಶ್ಯಾಲ್ ವಿಲ್ ಓಕೆ ವಿಲ್ ಯು ಗೋ ಡು ಯು ಲೈಕ್ ಡ ಅಲ್ಲಿ ಹ್ಯಾವ್ ಯು ಗಾನ್ ಅಂತ ಹೇಳಿ ಅಲ್ಲಿ ಕೇಳೋವಾಗ ಅಲ್ಲಿ ಎರಡು ಥರದ ಆನ್ಸರ್ಸ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ಎಸ್ ಆರ್ ನೋ ಕ್ವೆಶನ್ಸನ್ನು ಕೇಳ್ತೀವಿ ಇವತ್ತು ವೆದರ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ ಹೌದು ಅಥವಾ ಇಲ್ಲ ಅಂತ ಹೇಳಿ ಬರುತ್ತೆ ಅದನ್ನು ಅದು ಕ್ವೆಶ್ಚನ್ನೇ ಆದರೆ ಎರಡು ಆನ್ಸರ್ ಬರುತ್ತಾರ ಓಕೆ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಎಕ್ಸ್ಪ್ರೆಸ್ಸಸ್ ಸಡನ್ ಎಮೋಷನ್ ಅದು ದುಃಖ ಸಂತೋಷ ವಿಶ್ ಏನಾದರೂ ಆಗಿರಬಹುದು ಆಯಿತಾ ನಾವು ಡಿಕ್ಲರೇಟಿವ್ ಒಂದೊಂದು ಎಕ್ಸಾಂಪಲ್ಲು ನೋಡೋಣ ಪ್ಲಸ್ ಆನ್ ದ ಟೈಪ್ ಆಫ್ ದ ಸೆಂಟೆನ್ಸ್ ಡಿಕ್ಲೇರೇಟಿವ್ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ವಿಚ್ ಕ್ಯಾನ್ ಬಿ ಅ ಫ್ಯಾಕ್ಟ್ ಆರ್ ಎನ್ ಒಪಿನಿಯನ್ ಕನ್ವೇಸ್ ಐಡಿಯಾಸ್ ಅಬ್ಸರ್ವೇಷನ್ಸ್ ಆರ್ ಎಕ್ಸ್ ಎಕ್ಸ್ಪ್ಲೆನೇಷನ್ ಸೊ ಯಾವ್ಯಾವ್ದನ್ನು ನಾವು ಡಿಕ್ಲೆರೇಟಿವ್ ಅಂತ ಹೇಳ್ತೀವಿ ಅದು ಒಂದು ಒಪೀನಿಯನ್ ಒಂದು ಫ್ಯಾಕ್ಟ್ ಅಥವಾ ಒಂದು ಐಡಿಯಾನ ಹೇಳೋ ಅಂಥದ್ದು ಯಾವುದಾದ್ರೂ ಒಂದು ಒಬ್ಸರ್ವೇಷನ್ ಇರ್ಬೋದು ಎಕ್ಸ್ಪ್ಲನೇಷನ್ ಇರ್ಬೋದು ಎಲ್ಲ ದಿಸ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಆಫ್ ಸೆಂಟೆನ್ಸ್ ಅಂದರೆ ಯೂಶ್ವಲಿ ಎಲ್ಲ ನಾವು ಮಾತಾಡೋದು ಎಲ್ಲನೂ ಸಹ ಈ ಕ್ಯಾಟಗರಿಯಲ್ಲೇ ಬರುತ್ತೆ ಡಿಕ್ಲೆರೇಟಿವಲ್ಲೇ ಬರುತ್ತೆ ಆ್ಯಂಡ್ ಇಟ್ ಈಸ್ ಅ ಸಿಂಪ್ಲೆಸ್ಟ್ ವೇ ಟು ಕಮ್ಯುನಿಕೇಟ್ ಇನ್ಫಾರ್ಮೇಶನ್ ಯಾವುದಾದ್ರೂ ಮಾಹಿತಿಯನ್ನು ಇವಾಗ ನ್ಯೂಸಲ್ಲಿ ಹೇಳ್ತಿದ್ದೀರಾ ಅಂತ ಅನೌನ್ ಮಾಡ್ತಿದ್ದಾರೆ ಅಂತಂದರೆ ಅವರೇ ನಮ್ಮನ್ನು ಕ್ವೆಶನ್ ಮಾಡಲ್ಲ ಇರೋದನ್ನು ಹೇಳೋ ಅಂಥದ್ದು ಅದನ್ನು ಡಿಕ್ಲೇರ್ ಮಾಡೋದು ಅನೌನ್ಸ್ ಮಾಡೋದು ಇನ್ಫಾರ್ಮ್ ಮಾಡೋದು ಹೇಳಿಕೆ ಕೊಡೋದು ಇದೆಲ್ಲನೂ ಸಹ ಡಿಕ್ಲೇರೇಟಿವ್ ಯೂಜಲ್ ಆಗಿ ನಾವು ಇದನ್ನೇ ಜಾಸ್ತಿ ಬಳಸೋದು ಆ ಡಿಕ್ಲೇರೇಟಿವ್ ಸೆಂಟೆನ್ಸ್ ಈಸ್ ಆಲ್ ಫಾಲೋಡ್ ಬೈ ಅ ಫುಲ್ ಸ್ಟಾಪ್ ಆರ್ ಅ ಪೀರಿಯಡ್ ಈಗ ನೆನ್ಪಿಟ್ಕೊಳ್ಳಿ ಡಿಕ್ಲೇರೇಟಿವ್ ಅಂತ ಹೇಳುವಾಗ ಒಂದು ಹೇಳಿಕೆ ಅಂತ ಕೊಟ್ಟಾಗ ಅದು ಖಂಡಿತವಾಗ್ಲೂ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಒಂದು ಫುಲ್ ಸ್ಟಾಪ್ ಅಥವಾ ಪೀರಿಯಡ್ ಇರಲೇಬೇಕಾಗತ್ತೆ ಎಕ್ಸಾಂಪಲ್ ನೋಡಿ ದಿಸ್ ಬಿಲ್ಡಿಂಗ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ ನೈನ್ಟೀನ್ ಸೆವೆಂಟಿ ಈ ಕಟ್ಟಡವನ್ನು ನೈನ್ಟೀನ್ ಸೆವೆಂಟಿಯಲ್ಲಿ ಕಟ್ಟಲಾಯಿತು ಇನ್ಫಾರ್ಮೇಷನ್ ಮುಗೀತು ಅಲ್ಲಿ ಏನೂ ಅಲ್ಲಿ ಡೌಟ್ ಏನಿಲ್ಲ ದೇರ್ ಫೋರ್ ಇದು ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಸೆಂಟೆನ್ಸ್ ಐ ಸಾ ರೇನ್ಬೋ ಓವರ್ ದ ಲೇಕ್ ಸೊ ಅಲ್ಲಿ ಕೆರೆ ಹತ್ತಿರ ಒಂದು ಕಾಮನ್ ಬಿಲ್ಲನ್ನು ನೋಡಿದೆ ಐ ವಾಸ್ ಲೇಟ್ ಆಸ್ ದೇರ್ ವಾಸ್ ಟ್ರಾಫಿಕ್ ಟ್ರಾಫಿಕ್ ಇದ್ರೆ ನಾನು ಲೇಟ್ ಆಗಿ ಬಂದೆ ಪ್ರೆಸೆಂಟೇಷನ್ ಫಾರ್ ಅವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕಾಗಿರೋದ್ರಿಂದ ಪ್ರೆಸೆಂಟೇಷನ್ಗೆ ತಯಾರಿ ಮಾಡ್ಕೊಳ್ಬೇಕಾಗಿದೆ ಸೊ ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಡೈರೆಕ್ಟ್ ಆಗಿ ಬಿಗಿನ್ ಮಾಡ್ತೀರಾ ಎಂಡ್ ಮಾಡ್ತೀರಾ ಅಂಥದ್ದನ್ನ ವಿ ಕಾಲ್ ಇಟ್ ಆಸ್ ಈಸ್ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಹೀಗಿದೆ ಹೀಗಿರಬಾರ್ದು ಹೀಗಾಗ್ತಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡುವಂಥದ್ದು ದೆನ್ ಇಂಪರೇಟಿವ್ imperative sentences are sentences that are used to make a request an offer advise issue a command <clears throat> ಆರ್ ಗಿವ್ ಆ್ಯನ್ ಇನ್ಸ್ಟ್ರಕ್ಷನ್ ನೋಡಿ ಇಷ್ಟು ಆ ಟೋನ್ ಮೇಲೆ ಹೋಗುತ್ತೆ ಒಂದು ರಿಕ್ವೆಸ್ಟು ಇನ್ನೊಂದು ಆಫರ್ ಅಡ್ವೈಸ್ ಸಜೆಷನ್ ಕೊಡೋ ಥರ ಸಲಹೆ ಕೊಡೋ ಥರ ನೆಕ್ಸ್ಟ್ ಒಂದು ಆರ್ಡರ್ ಅಥವಾ ಕಮ್ಯಾಂಡ್ ಮಾಡೋ ಥರ ಇನ್ನೊಂದು ಹೀಗೆ ಮಾಡು ಅಂತ ಹೇಳಿ ಇನ್ಸ್ಟ್ರಕ್ಟ್ ಮಾಡೋ ಥರ ಆರ್ಡರ್ ಓಕೆ ದೆನ್ ಇಂಪರೇಟಿವ್ ಸೆಂಟೆನ್ಸಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಡು ನಾಟ್ ಗೋ ವಿತ್ ಯುವರ್ ಫ್ರೆಂಡ್ಸ್ ಅಮ್ಮ ಹೇಳ್ತಾರೆ ನೀನು ಹೋಗಬಾರ್ದು ಅಂತ ಹೇಳಿ ಸಿ ನೀನು ಹೋಗಬಾರ್ದು ಅಂತ ಹೇಳೋವಾಗ ಅದನ್ನು ನೀವು ಡಿಕ್ಲೆರೇಟಿವ್ ಅಂತ ಕನ್ಸಿಡರ್ ಮಾಡ್ತೀರಾ ಇಂಪರೇಟಿವ್ ಅಂತ ಕನ್ಸಿಡರ್ ಮಾಡ್ತೀರಾ ಡೂ ನಾಟ್ ಗೋ ವಿತ್ ಯುವರ್ ಫ್ರೆಂಡ್ಸ್ ಅಂತ ಹೇಳಿ ಅಮ್ಮ ಹೇಳಿದಾಗ ಅದು ಡಿಕ್ಲೆರೇಟಿವೇ ಅಂದರೆ ಹೇಳ್ತಾ ಇದ್ದಾರೆ ಅದು ಹೇಳಿಕೇನೆ ಆದರೆ ಅದಕ್ಕೂ ಮೀರಿ ಅದೇನು ಡೋಂಟ್ ಗೋ ವಿತ್ ಯೋರ್ ಫ್ರೆಂಡ್ಸ್ ಅಂತ ಅಂದರೆ ಆ ಟೋನ್ ಏನು ಬರ್ತಾ ಹೋಗಬಾರ್ದು ಅಂತ ಹೇಳೋವಾಗ ಆ ಟೋನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ನೀವು ಅದನ್ನು ಇಂಪರೆಟಿವ್ ಸೆಂಟೆನ್ಸ್ ಅಲ್ಲಿ ಹಾಕಬೇಕು ಯಾಕೆಂದ್ರೆ ಇಲ್ಲಿ ನೋಡಿ ಪ್ಲೀಸ್ ಮೇಂಟೈನ್ ಸೈಲೆನ್ಸ್ ಇನ್ ದ ಲೈಬ್ರರಿ ಅನ್ನೋವಾಗ ಇದು ಡಿಕ್ಲರೇಟಿವ್ ಸೆಂಟೆನ್ಸ್ ಇನ್ಫಾರ್ಮೇಷನ್ ಇದೆ ಅಲ್ಲಿ ಹೇಳಿಕೆ ಇದೆ ಇದು ಸ್ಟೇಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೌದು ಆದರೆ ಲುಕ್ ಅಟ್ ದ ಟೋನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈವನ್ ಇಂಪರೇಟಿವ್ ಸೆಂಟೆನ್ಸಸ್ ಕ್ಯಾನ್ ಬಿ ಡಿಕ್ಲರೇಟಿವ್ ಆದರೆ ಟೋನ್ ನೋಡ್ಕೊಳ್ಬೇಕು ನೀವು ಫೋರ್ ಇಲ್ಲಿ ನೋಡಿ ಪ್ಲೀಸ್ ಅಂತ ಹೇಳೋವಾಗ ಅದೇ ಅವ್ರ ಹೇಳ್ತಾರೆ ಇಟ್ ಈಸ್ ಅ ರಿಕ್ವೆಸ್ಟ್ ಅಲ್ವಾ ಆ ಟೋನ್ ಅಲ್ಲಿ ಪ್ಲೀಸ್ ಮೇಂಟೇನ್ ಸೈಲೆನ್ಸ್ ಇನ್ ದ ಲೈಬ್ರರಿ ಅಕಸ್ಮಾತ್ ಪ್ಲೀಸ್ ತೆಗೆದು ಬಿಟ್ಟೆ ಮೇಂಟೇನ್ ಸೈಲೆನ್ಸ್ ಇನ್ ದ ಲೈಬ್ರರಿ ಟೋನ್ ನೋಡ್ಕೊಳ್ಳಿ ಅದೊಂದು ಕಮ್ಯಾಂಡ್ ಥರ ಇದೆ ಅಲ್ವಾ ಅದು ಇಂಪರೇಟಿವ್ ಡೋಂಟ್ ಗೋ ಔಟ್ಸೈಡ್ ವಿತೌಟ್ ಆನ್ ಅಂಬ್ರೆಲಾ ಹೊರಗಡೆ ಛತ್ರಿ ಇಲ್ಲದೆ ಹೋಗಬೇಡಿ ಅಂತ ಹೇಳೋವಾಗ ದಟ್ಸ್ ಲೈಕ್ ಅ ಕಮ್ಯಾಂಡ್ ಓಕೆ ದೇರ್ ಫೋರ್ ಅದು ಇಂಪರೇಟಿವ್ ಕಂಪ್ಲೀಟ್ ದ ಟಾಸ್ಕ್ ಬೈ ನೋನ್ ಈ ಕೆಲಸವನ್ನು ನೀವು ಮಧ್ಯಾಹ್ನದೊಳಗಡೆ ಮಾಡಬೇಕು ಆರ್ಡರ್ ಅಷ್ಟೇ ಅಲ್ಲೇನೂ ಇಲ್ಲ ಮಾತು ಹಾಗಾಗಿ ಅದು ಇಂಪರೇಟಿವ್ ಶಡ್ ದ ಡೋರ್ ಬಾಗಿಲು ಮುಚ್ಕೊಂಡು ಹೋಗಿ ಅಂತ ಹೇಳುವಾಗ ಆ ಟೋನನ್ನು ಗಮನಿಸಿ ಅದು ಇಂಪರೇಟಿವ್ ಸೆಂಟೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ ವೇರ್ ಯು ಹ್ಯಾವ್ ಗಾಟ್ ಸಮ್ ಟೈಪ್ ಆಫ್ ಎನ್ ಆರ್ಡರ್ ಇರ್ಬೋದು ಸಜೆಷನ್ ಇರ್ಬೋದು ಅಥವಾ ರಿಕ್ವೆಸ್ಟ್ ಇರ್ಬೋದು ಅಥವಾ ಕಮ್ಯಾಂಡ್ ಇರ್ಬೋದು ಓಕೆ ಆರ್ ಎನ್ ಇನ್ಸ್ಟ್ರಕ್ಷನ್ ಸೊ ದಿಸ್ ಈಸ್ ಇಂಪರೇಟಿವ್ ನೆಕ್ಸ್ಟ್ ಒನ್ ಇಂಟೆರೋಗೇಟಿವ್ ದಟ್ ಮೀನ್ಸ್ ಕ್ವಶನ್ ಐ ಟೋಲ್ಡ್ ಯು ದಟ್ ಟೂ ಟೈಪ್ಸ್ ಆಫ್ ಕ್ವೆಶನ್ಸ್ ಆರ್ ದೇರ್ ಒನ್ ಈಸ್ ದ ಡಬ್ಲ್ಯೂ ಎಚ್ ಕ್ವೆಶನ್ ಡೈರೆಕ್ಟ್ ಕ್ವೆಶನ್ಸ್ ಇನ್ನೊಂದು ಎಸ್ ಆರ್ ನೋ ಕ್ವೆಶನ್ಸ್ ವೇರ್ ಯು ಹ್ಯಾವ್ ಗಾಟ್ ಟು ಆನ್ಸರ್ಸ್ ಫಾರ್ ದಟ್ ಕ್ವೆಶನ್ ಇಂಟರೋಗೇಟಿವ್ ಸೆಂಟೆನ್ಸಸ್ ಆರ್ ಟು ಆಸ್ ಕ್ವೆಶನ್ಸ್ ಆ ಸೆಂಟ್ ಇದೆಲ್ಲನೂ ಸೆಂಟೆನ್ಸಸ್ಸೇ ಅರ್ಥ ಮಾಡ್ಕೊಳ್ಳಿ ಆದರೆ ಈ ಸೆಂಟೆನ್ಸು ಎಲ್ಲಿ ಕ್ವೆಶನ್ ಕೇಳುವಂಥ ರೀತಿ ಇರುತ್ತೋ ಆ ಸೆಂಟೆನ್ಸನ್ನು ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ ನ್ಯಾಚುರಲಿ ಒಂದು ಕಂಪಲ್ಸರಿ ಏನು ಆ ಆ ಸೆಂಟೆನ್ಸ್ ಆದಮೇಲೆ ಕ್ವೆಶ್ಚನ್ ಮಾರ್ಕ್ ಇರಲೇಬೇಕು ಡಿಕ್ಲರೇಟಿವ್ಗೆ ಹೇಗೆ ಫುಲ್ ಸ್ಟಾಪ್ ಇರಬೇಕು ಇಂಟರೋಗೇಟಿವ್ ಗೆ ಕ್ವೆಶ್ಚನ್ ಮಾರ್ಕ್ ಇರಬೇಕು ಅದೇ ತರ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಗೆ ಆಶ್ಚರ್ಯ ಸೂಚಕ ಇರಬೇಕು ನೌ ದೇ ಆಲ್ವೇಸ್ ಎಂಡ್ ಇನ್ ಎ ಕ್ವೆಶ್ಚನ್ ಮಾರ್ಕ್ ಇಂಟ್ರೋಗेटिव ದೀ ಸೆಂಟೆನ್ಸಸ್ ಆಫನ್ ಬಿಗನ್ ವಿತ್ ಸೋ ಈ ಸೆಂಟೆನ್ಸಸ್ ಹೇಗೆ ಪ್ರಾರಂಭ ಆಗುತ್ತೆ हू व्हेನ್ ವಾಟ್ ವೇರ್ ವೈ ಅಂಡ್ ಹೌ ಇದು ಡೈರೆಕ್ಟ್ ಕ್ವೆಶ್ಚನ್ಸ್ ದೇ ಕ್ಯಾನ್ ಬಿ ಈದರ್ ಯಸ್ ಆರ್ ನೋ ಕ್ವೆಶ್ಚನ್ಸ್ ಆಲ್ಸೋ ಆರ್ ಓಪನ್ ಎండెಡ್ ಕ್ವೆಶ್ಚನ್ಸ್ ವಿಚ್ ರಿಕ್ವೈರ್ ಆನ್ ಎಕ್ಸ್ಪ್ಲನೇಷನ್ ಡೆರ್ಫೋರ್ एग्जांपलಸ್ ನೋಡಿ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಇದು ಡೈರೆಕ್ಟ್ ಕ್ವಶನ್ ಆಯಿತಾ ಏನು ಮಾಡ್ತಿದೆಯಾ ಇಲ್ಲಿ ಅಂತ ಹೇಳಿ ಡು ಯು ವಾಂಟ್ ಸಮಥಿಂಗ್ ಟು ಇಟ್ ನಿನಗೆ ಊಟ ಮಾಡೋಕ್ಕೆ ಏನಾದರೂ ಬೇಕಾ ಹೌದು ಅಥವಾ ಇಲ್ಲ ಇದು ಡಬ್ಲ್ಯೂ ಎಚ್ ಕ್ವೆಶನ್ ಇಲ್ಲಿ ಡಬ್ಲ್ಯೂ ಎಚ್ ಇದೆ ಡು ಯು ಅಂತ ಹೇಳೋವಾಗ ಎಸ್ ಸಾರ್ ನೋ ಅಂತ ಹೇಳಿ ಬರುತ್ತೆ ವೇರ್ ಈಸ್ ಇಸಾಬೆಲ್ ವೇರ್ ದೇರ್ ಫೋರ್ ಡಬ್ಲ್ಯೂ ಎಚ್ ಕ್ವೆಶನ್ ಈಸ್ ದೇರ್ ಎನಿ ಅದರ್ ವೇ ಎಸ್ ಸಾರ್ ನೋ ಅಂತ ಬರುತ್ತೆ ಸೊ ಇದು ಎಸ್ ಸಾರ್ ನೋ ಇದು ಎಸ್ ಸಾರ್ ನೋ ಯಾ ಫಾರ್ ಎಕ್ಸಾಂಪಲ್ ಯು ಸಿ You know the Marga idea anovaga yes or no Next one exclamatory sentence anta vaga. suchaka vakya. Exclamatory sentences are used to express strong feelings and emotions like happiness, excitement, anger, disbelief, etc These sentences are followed by an exclamation point and are an effective way to show or evoke strong emotion in your writing. Andre no, sudden. ಎಮೋಷನ್ ಆಮೇಲೆ ಡೀಪ್ ಎಮೋಷನ್ ಸ್ಟ್ರಾಂಗ್ ಎಮೋಷನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳೋವಾಗ ಇಂಥದ್ದನ್ನು ನಾವು ಬಳಸ್ಕೊಳ್ತೇವೆ ವಾ ವಾಟ್ ಡೇ ಅಬ್ಬ ಎಂಥ ಅದ್ಭುತವಾದ ದಿನ ಅಂತ ಹೇಳುವಾಗ ಎಕ್ಸ್ಕ್ಲೆಮೇಷನ್ ಇರಲೇಬೇಕು ವಾ ಈಸ್ ಕಾಲ್ಡ್ ಆಸ್ ಅನ್ ಎಕ್ಸ್ಕ್ಲೆಮೇಷನ್ ಜಸ್ಟ್ ಶ್ ಅಂತ ಅಂದರೆ ಅದು ಆರ್ಡರ್ ಆಗಿರ್ಬೋದು ಆದರೆ ಅದು ಶಟ್ ಅಪ್ ಅಂತ ಅಂದರೆ ಆ ಎಮೋಷನಲ್ ಆ್ಯಂಗರನ್ನು ನೋಡಿ ಶಟ್ ಅಪ್ ಅಂತ ಹೇಳಿದ್ರೆ ದಟ್ ಈಸ್

ನೆಕ್ಸ್ಟ್ ವ ಈಗ ಎಕ್ಸಸೈಸನ್ನು ನೋಡ್ತಾ ಹೋಗೋಣ ಯು ಸಿ ದಟ್ ಆ್ಯಂಡ್ ಯು ಟೆಲ್ ಮಿ ಇದು ಚಾಯ್ಸಸ್ ಈ ಥರ ಇರುತ್ತೆ ನಿಮಗೆ ಇದು ಯಾವ ಥರದ ವಾಕ್ಯ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಿ ದ ಬಾಲ್ ರೋಲ್ಡ್ ಸ್ಲೋಲಿ ಇನ್ ಟು ದ ಗೋಲ್ ಸೊ ಗೋಲ್ ಕಡೆಗೆ ಆ ಬಾಲ್ ಹೋಯಿತು ಅಂತ ಹೇಳಿ ದ ಬಾಲ್ ರೋಲ್ಡ್ ಸ್ಲೋಲಿ ಇನ್ ಟು ದ ಗೋಲ್ ಡಿಕ್ಲರೇಟಿವ್ ಇಂಟರೋಗೇಟಿವ್ ಎಕ್ಸ್ಕ್ಲಮೇಟ್ರಿ ಇಂಪರೇಟಿವ್ ಯಾವುದನ್ನು ಹಾಕ್ತೀರಾ ಕ್ವಶನ್ ಇಲ್ಲ ಆಶ್ಚರ್ಯ ಸೂಚಕ ಇಲ್ಲ ಇಲ್ಲೇನೋ ಆರ್ಡರೋ ರಿಕ್ವೆಸ್ಟೋ ಏನೂ ಇಲ್ಲ ದೇರ್ ಫೋರ್ ಇಟ್ ಈಸ್ ಜಸ್ಟ್ ಅ ಕಾಮನ್ ಸೆಂಟೆನ್ಸ್ ಡಿಕ್ಲರೇಟ್ರಿ ಡಿಕ್ಲರೇಟಿವ್ ದ ಬಾಲ್ ರೋಲ್ಡ್ ಸ್ಲೋಲಿ ಅದು ಬಾಲು ಆ ಕಡೆಗೆ ಹೋಯಿತು ಮುಗೀತು ಜಸ್ಟ್ ಪ್ಲೇನ್ ಫ್ಯಾಕ್ಟ್ ಆರ್ ಇನ್ಫರ್ಮೇಷನ್ ದೇರ್ ಫೋರ್ ಇಟ್ ಈಸ್ ಅ ಡಿಕ್ಲರೇ ್ ಸೆಂಟೆನ್ಸ್ ನೆಕ್ಸ್ಟ್ ನೋಡೋಣ ಆಲ್ವೇಸ್ ರಿಮೆಂಬರ್ ವಾಟ್ ಐ ಟೋಲ್ಡ್ ಯು ನಾನು ಹೇಳಿದ್ದನ್ನ ಯಾವಾಗಲೂ ನೆನ್ಪಿಟ್ಕೋ ನಾನು ಹೇಳಿದ್ದನ್ನ ಯಾವಾಗಲೂ ನೆನ್ಪಿಟ್ಕೊ ಅದೇನದು ಹಾಗಾದರೆ ಅಲ್ಲಿ ಏನೋ ಒಂಥರ ಇನ್ಸ್ಟ್ರಕ್ಷನ್ ಇದೆ ಅಲ್ವಾ ಡಿಕ್ಲೇರೇಟಿವ್ ಆಗತ್ತಾ ಇಲ್ಲ ಇಂಪರೇಟಿವ್ ಎಸ್ ಓಕೆ ಇದೊಂಥರ ಕಮಾಂಡ್ ಅಥವಾ ಇನ್ಸ್ಟ್ರಕ್ಷನ್ ಇರೋ ಥರ ಇದೆ ಅಲ್ವಾ ನೆನ್ಪಿಟ್ಕೋ ನೀನು ಅಂತ ಹೇಳಿ ಹೇಳಿದ ಮರಿಬೇಡ ಅಂತ ಎಕ್ಸ್ಕ್ಲೇಮೇಟ್ರಿ ಇಂಟರೋಗೇಟಿವ್ ಅಲ್ಲ ಇಟ್ಸ್ ಅನ್ ಇಂಪರೇಟಿವ್ ವಿಚ್

ಓಕೆ ಆ ಟೋನ್ ನೋಡಿ ಇನ್ನೊಂದು ಸರ್ತಿ ಆ ಥರ ನನ್ನ ಹತ್ರ ಮಾತಾಡಬೇಡ ಅನ್ನೋವಾಗ ಇಟ್ ಈಸ್ ನಾಟ್ ಡಿಕ್ಲರೇಟಿವ್ ಬಟ್ ಇಟ್ ಈಸ್ ಇಂಪರೇಟಿವ್ ನೆಕ್ಸ್ಟ್ ಡೂ ಬಿ ಅ ಬಿಟ್ ಮೋರ್ ಕೇರ್ಫುಲ್ ಇನ್ನೊಂದು ಸ್ವಲ್ಪ ಹುಷಾರಾಗಿರು ನೀನು ಅಂತ ಹೇಳುವಾಗ ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದರೆ ಇಟ್ ಈಸ್ ಸಮಥಿಂಗ್ ಲೈಕ್ ಅ ಸಜೆಸ್ಟನ್ ಆರ್ ಅ ಪೀಸ್ ಆಫ್ ಅಡ್ವೈಸ್ ಒಂದು ಸಲಹೆ ಕೊಡ್ತಾ ಇರೋ ಥರ ದೇರ್ ಫಾರ್ ಅಗೇನ್ ಇಟ್ ಈಸ್ ಇಂಪರೇಟಿವ್ ಓಕೆ ಒಂದು ಇನ್ಸ್ಟ್ರಕ್ಷನ್ ಅಥವಾ ಸಲಹೆ ಅದು ವಾಟ್ ಡಿಡ್ ಯು ಡೂ ದೆನ್ ನೀನಾಗಿ ಏನ್ ಮಾಡಿದೆ ಅಂತ ಕೇಳುವಾಗ ಇಟ್ ಈಸ್ ಸಿಂಪಲ್ ಬಿಕಾಸ್ ಯು ನೋ ಇಟ್ ಈಸ್ ಡೈರೆಕ್ಟ್ಲಿ ಬಿಗಿನಿಂಗ್ ವಿತ್ ಅಬ್ಲ್ಯೂ ಎಚ್ ಕ್ವೆಶನ್ ಏನ್ ಮಾಡಿದೆ ವಾಟ್ ಡಿಡ್ ಯು ಡೂ ದೆನ್ ಅಂತ ಹೇಳುವಾಗ ಡೈರೆಕ್ಟ್ ಡಬ್ಲ್ಯೂ ಎಚ್ ಕ್ವೆಶನ್ ಇದೆ ದೇರ್ ಫೋರ್ ಇಟ್ ಈಸ್ ಇಂಟರಾಗೇಟಿವ್ ಕ್ವೆಶನ್ ಇದೆ ಓಕೆ ಇಟ್ಸ್ ಅ ಕ್ವೆಶನ್ ಸ್ಟೇಟ್ಮೆಂಟ್ ಓಕೆ ನೆಕ್ಸ್ಟ್ ಒನ್

ಐ ಆ್ಯಮ್ ಯುವರ್ ಫ್ರೆಂಡ್ ನಾನು ನಿನ್ನ ಸ್ನೇಹಿತೆ ಅಂತ ಹೇಳೋವಾಗ ಇಟ್ ಈಸ್ ಅಗೇನ್ ಯು ಸಿ ಇಲ್ಲೇನು ಟೋನ್ ಇದೆಯಾ ಕ್ವಶನ್ ಇದೆಯಾ ಆಶ್ಚರ್ಯ ಇದೆಯಾ ನಥಿಂಗ್ ಲೈಕ್ ದಟ್ ಸೊ ಇಟ್ ಈಸ್ ಪ್ಯೂರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಐ ಆಮ್ ಯುವರ್ ಫ್ರೆಂಡ್ ಅಷ್ಟೇ ನೆಕ್ಸ್ಟ್ ಒನ್ ವಿ ವಿಲ್ ನಾಟ್ ಟಾಲರೇಟ್ ದಿಸ್ ನಾವಿದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾವಿದನ್ನು ಸಹಿಸೋಕ್ಕೆ ಆಗಲ್ಲ ಅಂತ ಹೇಳೋವಾಗ ಯಾ ಯಾವುದನ್ನು ಹಾಕ್ತೀರಾ ವಿ ವಿಲ್ ನಾಟ್ ಟಾಲರೇಟ್ ದಿಸ್ ಅಲ್ಲಿ ಟೋನ್ ನೋಡಿ ನಾವಿದನ್ನು ಒಪ್ಕೊಳ್ಳೋಲ್ಲ ಸಾಧ್ಯ ಇಲ್ಲ ಇದನ್ನು ಸಹಿಸ ಸಹಿಸ್ಕೊಳ್ಳೋಕ್ಕೆ ಅಂತ ದೇರ್ ಫೋರ್ ಇಟ್ ಈಸ್ ಇಂಪರೇಟಿವ್ ಓಕೆ ದೆನ್ ವೇರ್ ಹ್ಯಾವ್ ಯು ಬೀನ್ ಆಲ್ ದಿಸ್ ವೈಲ್ ಇಷ್ಟು ಹೊತ್ತು ನೀನು ಎಲ್ಲಿದ್ದೆ ಕಾಣ್ತಾ ಇರಲಿಲ್ವಲ್ಲ ವೇರ್ ಹ್ಯಾವ್ ಯು ಬೀನ್ ಅಂತ ಹೇಳಿದ್ರೆ ಡಬ್ಲ್ಯೂ ಎಚ್ ದೇ ಫೋರ್ ಇಟ್ ಈಸ್ ಇಂಟರಾಗೆಟಿವ್ ಓಕೆ ದೆನ್ ವಿಲ್ ಯು ವೆಯ್ಟ್ ಹಿಯರ್ ನೀನು ಇಲ್ಲಿ ವೆಯ್ಟ್ ಮಾಡ್ತೀಯಾ ಅಂತ ಹೇಳೋವಾಗ ಪ್ರೀವಿಯಸ್ ಕ್ವೆಶನಲ್ಲಿ ಡಬ್ಲ್ಯೂ ಹೆಚ್ ಡೈರೆಕ್ಟ್ ಆಗಿತ್ತು ಇಲ್ಲಿ ನೋಡಿ ನೀನಿಲ್ಲಿ ಇಲ್ಲಿ ವೆಯ್ಟ್ ಮಾಡ್ತೀಯಾ ಅನ್ನೋವಾಗ ಎಸ್ ಆರ್ ನೋ ಅಂತ ಇದೆ ವಿಲ್ ಯು ಅದೇ ಥರ ಕ್ಯಾನ್ ಡೂ ಓಕೆ ಹ್ಯಾವ್ ಯು ಆಮೇಲೆ ಈಸ್ ದೇರ್ ವಾಸ್ ದೇರ್ ಮತ್ತು ಇನ್ಯಾವುದು ಎಸ್ ಆಲ್ ದೀಸ್ ಮತ್ತು ಮೋಡಲ್ಸ್ ಅಂತ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ನಾವು ಹೇಳ್ತೇವೆ ಮಸ್ಟ್ ಯು ಗೋ ದೇರ್ ಶುಡ್ ಯು ಗೋ ದೇರ್ ಇವೆಲ್ಲವೂ ಸಹ ಎಸ್ ಆರ್ ನೋ ಕ್ವಶನ್ಸ್ ಅಂತ ಬರುತ್ತೆ ವಿಲ್ ಯು ವೆಯ್ಟ್ ಯ ನೀನಿಲ್ಲಿ ವೆಯ್ಟ್ ಮಾಡ್ತೀಯಾ ಅಂತ ಹೇಳುವಾಗ ಇದನ್ನು ನಾವು ಎಸ್ ಆರ್ ನೋ ಕ್ವೆಶ್ಚನ್ ಅಂತ ಹೇಳ್ತೇವೆ ದೆ ಫೋ ಇದು ಇಂಟರೋಗೇಟಿವ್ ಬಟ್ ನಾಟ್ ಅ ಡೈರೆಕ್ಟ್ ಕ್ವಶನ್ ಬಟ್ ಎಸ್ ಆರ್ ನೋ ಕ್ವೆಶನ್ ಓಕೆ ನೆಕ್ಸ್ಟ್ ಒನ್ ಪ್ಲೀಸ್ ಲೀವ್ ಯುವರ್ ಫುಟ್ವೇರ್ ಔಟ್ಸೈಡ್ ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಡಿ ಅಂತ ಹೇಳೋವಾಗ ಇದು ಬರೀ ಲೀವ್ ಯುವರ್ ಫುಟ್ವೇರ್ ಔಟ್ಸೈಡ್ ಅಂತ ಇದ್ದಿದ್ರೆ ಅದನ್ನು ನಾವು ಡಿಕ್ಲರೇಟಿವ್ ಅಂತ ತಗೊಳ್ಬೋದಿತ್ತು ಆದರೆ ಇವರು ಇಲ್ಲಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ದೇರ್ ಫಾರ್ ಇಟ್ ಈಸ್ ಇಂಪರೇಟಿವ್ ಆಯಿತಾ ನೆಕ್ಸ್ಟ್ ಈಗ ಇನ್ನೊಂದು ಕೆಲವು ಎಕ್ಸಸೈಸಸ್ ಇದೆ ಶೀ ಈಸ್ ಡೋಂಟ್ ವದರ್ ಅಬೌಟ್ ದಿಸ್ ಶೀ ಈಸ್ ಅ ಸಕ್ಸಸ್ಫುಲ್ ರೈಟರ್ ಇದನ್ನು ನೀವು ಯಾವ ಸೆಂಟೆನ್ಸ್ ಅಂತ ಹೇಳಿ ಎಕ್ಸಸೈಸ್ ಇದೊಂಥರ ಎಕ್ಸಸೈಸನ್ನು ನೋಡ್ತಾ ಹೋಗೋಣ ಯು ಐಡೆಂಟಿಫೈ ಐಡೆಂಟಿಫೈ ದ ಸೆಂಟೆನ್ಸ್ ಓಕೆ ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ಓಕೆ ಐಡೆಂಟಿಫೈ ದ ಟೈಪ್ ಶಿ ಈಸ್ ಅ ಸಕ್ಸಸ್ಫುಲ್ ರೈಟರ್ ಅವಳು ಒಬ್ಬ ಯಶಸ್ವಿ ಬರಹಗಾರ್ತಿ ಅಂತ ಹೇಳೋವಾಗ ಯಾವ ಸೆಂಟೆನ್ಸ್ ಹಾಕ್ತೀರಾ ಸಕ್ಸಸ್ಫುಲ್ ರೈಟರ್ ಈಸ್ ಡಿಕ್ಲರೇಟಿವ್ ಶೀ ಈಸ್ ಅ ಸಕ್ಸಸ್ಫುಲ್ ರೈಟರ್ ಅನ್ನೋದು ಡಿಕ್ಲರೇಟಿವ್ ಇಟ್ ಈಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ಹೇಳುವಾಗ ಅಂದರೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳೋವಾಗ ಅಲ್ಲಿ ಆಶ್ಚರ್ಯ ಸೂಚಕ ಇದೆ ಅಲ್ಲಿ ಇಟ್ ಈಸ್ ರೈನಿಂಗ್ ಕ್ಯಾಟ್ಸ್ ಅದು ಆರ್ಡಿನರಿ ಮಳೆಯೆಲ್ಲ ಧಾರಾಕಾರವಾಗಿ ಮಳೆ ಸುಡ್ತಾ ಸುರಿತಾ ಇದೆ ಅಂತ ಹೇಳೋವಾಗ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಇಟ್ ಈಸ್ ಆ್ಯನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಓಕೆ ದೆನ್ ಐ ವಾಂಟ್ ಟು ಬಿಕಮ್ ಅ ರೈಟರ್ ನಾನೊಬ್ಬ ರೈಟರ್ ಆಗಬೇಕು ಡಿಕ್ಲರೇಟಿವ್ ಓಕೆ ಡಿಕ್ಲರೇಟಿವ್ ಸೆಂಟೆನ್ಸ್ ಶೀ ಡಸ್ ನಾಟ್ ಈಟ್ ಮೀಟ್ ಆರ್ ಫಿಶ್ ಅವಳು ಮಾಂಸವನ್ನು ತಿನ್ನೋದಿಲ್ಲ ಅಗೇನ್ ಡಿಕ್ಲರೇಟಿವ್ ಆಲ್ ರೈಟ್ ಗೋ ಅಟ್ ಒನ್ಸ್ ತಕ್ಷಣ ಹೋಗು ಅಂತ ಹೇಳೋವಾಗ ಇಟ್ ಈಸ್ ಇಂಪರೇಟಿವ್ ಕಮ್ಯಾಂಡ್ ಅದು ಓಕೆ ನೆಕ್ಸ್ಟ್ ಒನ್ ಬ್ರಿಂಗ್ ಮೀ ದಟ್ ಫೈಲ್ ಆ ಫೈಲನ್ನು ತಗೊಂಡು ಬಾ ಯಾವುದು ಬರುತ್ತೆ ಬೈ ನಾವು ನಿಮ್ಗೆ ಇಮ್ಮಿಡಿಯೇಟಾಗಿ ಆಗಿ ಅಂತಹ ಒಂದು ಟ್ಯಾಲೆಂಟ್ ಬಂದಿರಬೇಕು ಆ ಫೈಲನ್ನು ತಗೊಂಡು ಬನ್ನಿ ಅನ್ನೋವಾಗ ದಿಸ್ ಈಸ್ ಇಂಪರೇಟಿವ್ ಮೈ ಮದರ್ ಮೇಕ್ಸ್ ಡಿಲೀಷಿಯಸ್ ಕುಕ್ಕೀಸ್ ನಮ್ಮ ತಾಯಿ ಚೆನ್ನಾಗಿ ಕುಕ್ಕೀಸ್ ಮಾಡ್ತಾರೆ ಬಿಸ್ಕೆಟ್ಸ್ ಮಾಡ್ತಾರೆ ಅಂತ ಹೇಳುವಾಗ ದಿಸ್ ಈಸ್ ಡಿಕ್ಲರೇಟಿವ್ ಗೆಟ್ ಲಾಸ್ಟ್ ಹೇಳ ಎಲ್ಲಾದರೂ ಹಾಳಾಗ ಹೋಗು ಅಂತ ಹೇಳೋವಾಗ ಇಟ್ ಈಸ್ ಇಂಪರೇಟಿವ್ ಆಯಿತಾ ಫೆಚ್ ಮಿ ಅ ಗ್ಲಾಸ್ ಆಫ್ ವಾಟರ್ ನನಗೋದು ಗ್ಲಾಸನ್ನ ಗ್ಲಾಸಲ್ಲಿ ನೀರು ತಗೊಂಡು ಬನ್ನಿ ಇಂಪರೇಟಿವ್ ಕಮ್ಯಾಂಡ್ ಓಕೆ ಪ್ಲೀಸ್ ಬಿ ಸೀಟೆಡ್ ಕೂತ್ಕೊಳ್ಳಿ ದಯವಿಟ್ಟು ಇಂಪರೇಟಿವ್ ಸಿಡ್ ಡೌನ್ ನೋಡಿ ಸಿಡ್ ಡೌನ್ ಅಗೇನ್ ಇಂಪರೇಟಿವ್ ಇದು ಕಮ್ಯಾಂಡ್

ಓಕೆ ಸೊ ಇದೆಲ್ಲ ಎಕ್ಸಾಂಪಲ್ಸ್ ನೋಡಿದಾಗ ನಿಮ್ಗೆ ಬಹುಶಃ ಸ್ವಲ್ಪನಾದರೂ ಅರ್ಥ ಆಗಿರತ್ತೆ ಅಂದ್ಕೊಳ್ತೀನಿ ಇನ್ನೊಂದಷ್ಟು ಕ್ವೆಶ್ಚನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇನ್ನೊಂದು ಥರ ಟೈಪ್ಸ್ ಆಫ್ ಸೆಂಟೆನ್ಸ್ ಕಡೆಗೆ ಗಮನ ಕೊಡೋಣ ಡು ಯು ಡ್ರಿಂಕ್ ಮಿಲ್ಕ್ ಡೈಲಿ ಡು ಯು ಡ್ರಿಂಕ್ ಮಿಲ್ಕ್ ಡೈಲಿ ಇಸ್ ಆರ್ ನೋ ಕ್ವೆಶ್ಚನ್ ಇಂಟೆರೋಗೇಟಿವ್ ಆಯಿತಾ ಸ್ಟಾರ್ಸ್ ಆರ್ ಟ್ವಿಂಕ್ಲಿಂಗ್ ಇನ್ ದ ಸ್ಕೈ ನಕ್ಷತ್ರಗಳು

I like this book. Uh, that is, I like this book is declarative, a statement. ಓಕೆ ಸೊ ಈ ರೀತಿ ನಿಮಗೆ ನೋಡಿದ ಕೂಡಲೇ ಇದು ಯಾವ ಸೆಂಟೆನ್ಸ್ ಯಾಕೆ ಆ ಥರ ಟೈಪ್ ಆಫ್ ಸೆಂಟೆನ್ಸ್ ಅಂತ ನಿಮಗೆ ಗೊತ್ತಾದರೆ ಈ ಎಕ್ಸಸೈಸ್ ನಿಮಗೆ ಅರ್ಥ ಆಗಿದೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ ಓಕೆ ಸೊ ಟೈಪ್ಸ್ ಆಫ್ ಸೆಂಟೆನ್ಸಸ್ ಯಾರ್ಯಾರಿಗೆ ಇದು ಒಂದು ಬೇಕು ಅಂತ ಹೇಳಿದ್ರು ಇಲ್ಲಿ ಸಿಂಪಲ್ ಆಗಿದೆ ಅದು ಇನ್ನು ನೆಕ್ಸ್ಟ್ ಕ್ಲಾಸ್ ಬರೋ ಥರ ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಲ್ಲಿ ಒಂದು ಸ್ವಲ್ಪ ತಲೆ ಯೂಸ್ ಮಾಡ್ಕೊಳ್ಬೇಕು ನಾವು ಆ ಕಷ್ಟ ಅಂತ ಅಲ್ಲ ಬಟ್ ಯು ಹ್ಯಾವ್ ಟು ಬಿ ರಿಯಲಿ ಅಲರ್ಟ್ ಅಂತ ಹೇಳಿ ಹಾಗಾಗಿ ಅದು ಚೆನ್ನಾಗಿರುತ್ತೆ ಬಟ್ ಮೈಂಡ್ ಯೂಸ್ ಮಾಡ್ಕೊಳ್ಬೇಕು ಅದು ಐಲ್ ಜಸ್ಟ್ ಕಮ್ ಬ್ಯಾಕ್ ವಿತ್ ದ್ಯಾಟ್ ಕ್ಲಾಸ್ ಓಕೆ ಇವು ಅಷ್ಟವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಇಂಥ ಎಕ್ಸಸೈಸಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಜಸ್ಟ್ ಟು ರಿವ್ಯೂ ಅಂತ ಹೇಳಿದ್ರೆ ಫೋರ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಡಿಕ್ಲರೇಟಿವ್ ಇಂಪರೇಟಿವ್ ಇಂಟರೋಗೇಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಅದರ ಅರ್ಥಗಳೆಲ್ಲ ಮತ್ತೊಂದು ಸತಿ ನೀವು ನೋಡಿದಾಗ ಇಟ್ ವಿಲ್ ಬಿ ಕ್ಲಿಯರ್ ಫಾರ್ ಯು ಓಕೆ ಸೊ ಅಲ್ಲಿ ಮೀಟಿಂಗ್ ಯೂಸ್ ಸೂನ್ ವಿತ್ ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸಸ್ ಅಂಟಿಲ್ ದೆನ್ ಟೇಕ್ ಕೇರ್